ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ. ಬಿಜೆಪಿಯವರು ಏನು ಮಾಡ್ತಾರೆ, ಅವ್ರು ಓಟೇ ಬೇಡ ಅಂತಾರೆ ಅಲ್ವಾ? ಅವರು ಆರ್ ದೇ ನಾಟ್ ಇಂಡಿಯನ್ ಸಬ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಹೇಳಪ್ಪ, ಇದಕ್ಕೆ ಉತ್ತರ ಹೇಳ್ತಾರೆ ಅವರು. ಯತ್ನಾಳೆ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ, ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅವರು ಬಹುತ್ವದ ಪಾರ್ಟಿನ, ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್. ಈ ದೇಶದಲ್ಲಿ ಎಲ್ಲ ಇರತಕ್ಕಂಥವರು ನಾಗರಿಕರು. ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸೇಯಿಂಗ್. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆ ಇದ್ರು ಅವರು. ಅದಕ್ಕೇನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆ ಇದ್ರು, ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು, ಮತ್ತು ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು, ಅಶ್ಮಿ ಏನು ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಭಾಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮಗೆ? ಅಲ್ಪಸಂಖ್ಯಾತರಿಗೆ ಪ್ರೊವೈಡ್ ಮಾಡ್ತೀವಿ. ಬಿಜೆಪಿಯವರು ಏನು ಮಾಡ್ತಾರೆ, ಅವ್ರು ಓಟೇ ಬೇಡ ಅಂತಾರೆ ಅಲ್ವಾ? ಅವರು ಆರ್ ದೇ ನಾಟ್ ಇಂಡಿಯನ್ ಸಬ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ? ಹೇಳಪ್ಪ, ಇದಕ್ಕೆ ಉತ್ತರ ಹೇಳ್ತಾರೆ ಅವರು. ಯತ್ನಾಳೆ ಹೇಳ್ತಾರೆ, ಗಡ್ಡ ಬಿಟ್ಟಿರೋರು, ಬುರ್ಕಾ ಹಾಕಿರೋರು ಬರಬೇಡಿ, ನಾನು ಭೇಟಿ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಅವರು ಬಹುತ್ವದ ಪಾರ್ಟಿನ, ಅದು ನಮ್ಮ ದೇಶ ಬಹುತ್ವ ಸಂಸ್ಕೃತಿ ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಇಂಡಿಯನ್ಸ್. ಈ ದೇಶದಲ್ಲಿ ಎಲ್ಲ ಇರತಕ್ಕಂಥವರು ನಾಗರಿಕರು. ಎಲ್ಲರ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ದಟ್ ಈಸ್ ವಾಟ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸೇಯಿಂಗ್. ಆಯ್ತಪ್ಪ, ನರೇಂದ್ರ ಮೋದಿ ಅವ್ರ ಜೊತೆ ಇದ್ರು ಅವರು. ಅದಕ್ಕೇನು ಹೇಳ್ತಾರೆ, ಗಡ್ಕರಿ ಅವ್ರ ಜೊತೆ ಇದ್ರು, ಅವ್ರ ಜೊತೆ ಪಾರ್ಟ್ನರ್ ಇವರು ಬಿಸ್ನೆಸ್ ಮಾಡ್ತಿದ್ರಂತೆ. ಯಾಕೆ ಗೊತ್ತಾ, ಇದು ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದು, ಮತ್ತು ಇವ್ರ ಮೇಲೆ ಮುಸ್ಲಿಂ ಗುರುಗಳ ಮೇಲೆ ಮಾಡೋದು, ಅಶ್ಮಿ ಏನು ಮಾಡೋದು ಯಾಕೆ ಗೊತ್ತಾ, ಕಳೆದ ಚುನಾವಣೆಯಲ್ಲಿ ಭಾಳ ಆಕ್ಟಿವ್ ಆಗಿ ಇವ್ರು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಕಾಂಗ್ರೆಸ್ ಕ್ಯಾಂಡಿಡೇಟ್ ಪರ ಕೆಲಸ ಮಾಡಿದ್ರು. ಆ ದ್ವೇಷಕ್ಕೋಸ್ಕರ ಹಿಂಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ ನಿಮಗೆ?